ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೀನಿ. ಆಮೇಲೆ ಸಂಘ ಅವರೇನೇ ಮಾತಾಡ್ಕೊಂಡ್ವಿ, ಸಂಘಟನೆ ಇರಲಿಲ್ಲ, ರಾಜಣ್ಣವ್ರಿಗೆ ಎದುರಾಗಿ ಉತ್ತರ ಕೊಡಲಿಲ್ಲ, ಯಾವುದೇ ವಿಚಾರನ ಮಾತಾಡಿಕೊಂಡ್ರು ಅದಕ್ಕೇನು ನಾನು ಅಧೀರಾಗಿಲ್ಲ. ಏಕೆಂದರೆ ರಾಜಣ್ಣವ್ರಿಗೆ ಉತ್ತರ ಕೊಡುವಂಥದ್ದು ಏನು, ನನ್ನ ಬಗ್ಗೆ ಏನು ಟೀಕೆ ಮಾಡಿದ್ದಾರೆ ಅವರು? ಒಂದು ಸಾರಿ ಗೌಡ್ರ ಬಗ್ಗೆ ಮಾಡ್ತಿದ್ದಂಗೆ ನಾವೆಲ್ಲ ನಿಂತ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಯಾವುದೇ ಸನ್ನಿವೇಶದಲ್ಲಿ ಪಕ್ಷದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ಎಲ್ಲೂ ದ್ವೇಷ ಸಾಧಿಸಲಿಲ್ಲ. ಹಿಂದಿನ ಚುನಾವಣೆಯಲ್ಲಿ ಸಾಧಿಸಿ ಅದರ ಫಲ ಉಂಡಿದ್ರು, ಅದರಿಂದ ಅವರೇ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ರು. ಏನು ರುಮರುಮಿ ನಾವು ಮಾತುಗಳು, ನಮ್ಮ ಮಾತಿಗೆ ಅವರು, ಅವ್ರ ಮಾತಿಗೆ ನಾವು, ಅಂಥ ಸಂದರ್ಭಗಳು ಎಂದೂ ಬಂದಿಲ್ಲ. ನಂಬರ್ ಒನ್. ನಂಬರ್ ಟು, ಸಂಘಟನೆ ಯಾವಾಗ ಆಗಬೇಕು? ಗೆದ್ದಾಗಲಿಂದಲೂ ಸಂಘಟನೆ ಆಗಬೇಕಾ? ಸಂಘಟನೆ ಆಗೋದು ಯಾವುದೇ ತಾಲೂಕಿನಲ್ಲಾಗಲಿ ಯಾವುದೇ ಇವರಾಗೋದು ಕೊನೆ ವರ್ಷದಲ್ಲಿ ಸಂಘಟನೆ ಕಡೆಗೆ ಒತ್ತು ಕೊಡ್ತಾರೆ. ಸಂಘಟನೆ ಕಡೆಗೆ ಕೊನೆ ವರ್ಷದಲ್ಲಿ ಒತ್ತು ಕೊಡ್ತಾರೆ. ಅದಕ್ಕೆಲ್ಲ ಏನು ಅಧೀರಾಗಿಲ್ಲ. ಜೊತೆಗೆ ಅವರೆಲ್ಲ ನೆಗೆಟಿವ್ ಆಗಿ ಮಾತಾಡಿದ್ರು ಅಂತಲೂ ನಾನು ಅಧೀರಾಗಿಲ್ಲ. ನನಗೆ ಗೊತ್ತು ನಿಮ್ಮ ಶಕ್ತಿ, ನಿಮ್ಮ ಶಕ್ತಿ ಬಗ್ಗೆ ಅಪಾರವಾದಂಥ ನಂಬಿಕೆ, ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಕೂಡ ನನ್ನಲ್ಲಿದೆ, ನನಗಿದೆ. ಅದಕ್ಕೇನು ನಾನು ಅಧೀರಾಗಿಲ್ಲ. ಯಾರೋ ನಾಲ್ಕು ಜನ ಹೋಗಿ ಕೂಗಿರು ಅಂತ ಅಂದ್ಬಿಟ್ಟು ಅವ್ರನ್ನು ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಇದು ನನ್ನಲ್ಲಿದೆ. ನನಗೆ ಏನಾಗಿದೆ ಪರಿಸ್ಥಿತಿ ದಯಮಾಡಿ ಅರ್ಥ ಮಾಡ್ಕೊಂಡು ಕೈ ಮುಗಿತೀನಿ. ನನಗೆ ಆರೋಗ್ಯ ಸರಿಯಿಲ್ಲ, ನನ್ನದೇ ಆದಂಥ ಸಮಸ್ಯೆ ಇದೆ. ಒಂದು ಎರಡನೇದು, ಮನೆಯಲ್ಲಿ ಖಂಡಿತ ನನ್ನ ಮಗ, ನನ್ನ ಮನೆಯವರು ನನಗೆ ಗೊತ್ತಾ ಇಲ್ಲ. ಇದು ಮನೆಯಲ್ಲಿ ನಾನು ಎರಡು ಭಾಗ ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಈ ಎಲ್ಲ ಹಿನ್ನೆಲೆಯಿಂದ ಕುಮಾರಸ್ವಾಮಿಯವ್ರಿಗೆ ನಿನ್ನೆ ಹೇಳಿಬಿಟ್ಟಿದ್ದೀನಿ ಈಗಾಗಲೇ. ನೀನು ನಿಮ್ಮ ಮುಂದೆಲ್ಲೇ ಹೇಳಿದ್ದಲ್ಲ, ಎಲ್ಲರ ಮುಂದೆಲ್ಲೂ ದೊಡ್ಡ ಮೀಟಿಂಗ್ನಲ್ಲಿ, ಸ್ಟೇಟ್ ಲೆವೆಲ್ ಮೀಟಿಂಗ್ನಲ್ಲಿ, ಹೈಕಮಾಂಡ್ ಮೆಂಬರ್ಸ್ಗಳು ನಾನು ಮಾತಾಡ್ಬಿಟ್ಟಿದ್ದೀನಿ, ಅರ್ಥ ಆಯ್ತಾ? ಈಗ ಆ ಮಾತನ್ನ ವಾಪಸ್ ತಗೊಳ್ಳೋದು ಅಷ್ಟೊಂದು ನಾನು ಸಣ್ಣನಾಗ್ತೀನಿ ಅಂತಕ್ಕಂಥದ್ದು ಒಂದು. ಈಗ ನಿಮ್ಮ ಈ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೇನೆ. ರಾಜಕೀಯ ಹೊರತಾಗಿನೂ ನಿಮ್ಮ ಜೊತೆನಲ್ಲಿ ಖಂಡಿತ ಇರ್ತೇನೆ ನಾನು. ನಾವೆಲ್ಲರೂ ನಿಮ್ಮ ಕುಟುಂಬನೇ. ಅವ್ರನ್ನ ಹೊತ್ತ ಜವಾಬ್ದಾರಿ ನಮ್ದು. ನಿಮ್ಮ ಆರೋಗ್ಯ ಸಮಸ್ಯೆ ತಾನೆ, ನೀವು ಅಪ್ಲಿಕೇಶನ್ ಹಾಕ್ರಿ, ಮನೆಯಾಗಿರ್ರಿ. ನಿಮ್ಮ ಪರವಾಗಿ ನಿಮ್ಮ ಮನೆಯಿಂದ ಯಾರೋ ಒಬ್ಬರು ಕಳಿಸ್ಕೊಡಿ, ನಾವು ಅವ್ರನ್ನ ಮುಂದೆ ಮಾಡ್ತೀವಿ. ನಾವೆಲ್ಲ ಕುಟುಂಬ, ನಿಮ್ಮ ಕುಟುಂಬನೇ, ನಾವೆಲ್ಲರೂ ನಿಮ್ಮ ಕುಟುಂಬನೇ ತಾನೆ. ಅವ್ರು ಎಂಟು ಜನಕ್ಕೆ ಬಂದವ್ರು, 80 ಜನ ನಾವು ಇಲ್ಲೇ, ಸಾವಿರಾರು ಜನ ಇದ್ವಿ, ಬರ್ತಿದ್ವಿ. ಮಂಜು